ಹತ್ತಿರಕ್ಕೆ ಮುಹೂರ್ತ. 2018 ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಖಚಿತ. ಹಿಂದೂ ಮುಖಂಡರ ನಿರ್ಣಯಕ್ಕೆ ಜೈ ಅಂತಾರ ಮೋದಿ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬರೀ ರಾಜಕೀಯ. ಸಾಹಿತಿ ಮುಖಂಡರ ನಡುವೆ ಅಸಭ್ಯ ವಾಕ್ಸಮರ. ಅಕ್ಷರ ಜಾತ್ರೆಯಲ್ಲಿ ಸಾಧಿಸಿದ್ದೇನು. ನೇರ ರಾಜಕಾರಣ ಬಿಟ್ಟು ಸಾಹಿತಿಗಳನ್ನ ಛೂಬಿಟ್ಟ ಸಿದ್ದರಾಮಯ್ಯ. ಎಡಬಿಡಂಗಿ ಸಾಹಿತಿಗಳಿಂದ ಕಾಂಗ್ರೆಸ್ ಪ್ರಚಾರ. ಸಾಹಿತಿಗಳ ವಿರುದ್ಧ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಾಗ್ದಾನ. ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ದೇಶಕ್ಕೆ ಅಪಮಾನ ಮಾಡಿದಂತೆ. ಸಾಹಿತಿಗಳಿಗೂ ಇದು ಅರ್ಥವಾಗಲಿಲ್ಲ ಎನ್ನುವುದೇ ವಿಪರ್ಯಾಸ. ವಿವಾದಕ್ಕೆ ಪೇಜಾವರ ಶ್ರೀ ಸ್ಪಷ್ಟನೆ. ಶಬರಿಮಲೆಗೆ ಹೋಗುವ ಅಯ್ಯಪ್ಪ ಭಕ್ತರಿಗೆ ಶಾಕಿಂಗ್ ನ್ಯೂಸ್. ನೀರು ಪ್ರಸಾದದಲ್ಲಿ ವಿಷ ಬೆರೆಸಿ ಹತ್ಯೆಗೆ ಸ್ಕೆಚ್. ಐಸಿಸ್ ಉಗ್ರರಿಂದ ಹತ್ಯೆಗೆ ನಡೆದಿದೆಯಂತೆ ಪ್ರಯತ್ನ. ಧರ್ಮ ಸಂಸತ್ ಭಾಷಣ ಮಾತ್ರವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಸಚಿವ ವಿನಯ್ ಕುಲಕರ್ಣಿ ಗಲಾಟೆಯಲ್ಲಿ ಇತರ ವಿಷಯಗಳನ್ನು ಬಿಟ್ಟುಬಿಟ್ಟಿದ್ವಿ. ತುಂಬ ಗಂಭೀರವಾಗಿ ಚರ್ಚೆಯಾಗಬೇಕಾದದ್ದು ಮೈಸೂರಿನಲ್ಲಿ ನಡೆದ 83ನೇ ಸಾಹಿತ್ಯ ಸಮ್ಮೇಳನ ಒಂದಾದರೆ, ಉಡುಪಿಯಲ್ಲಿ ನಡೆದ ಧರ್ಮ ಸಂಸತ್ ಒಂದು. ಮೈಸೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ರೆ ಅದರ ಅಷ್ಟೂ ಗಮನ ಉಡುಪಿಯಲ್ಲಿ ನಡೀತಾ ಇದ್ದ ಧರ್ಮ ಸಂಸತ್ ಕಡೆ ಇತ್ತು. ಉಡುಪಿಯಲ್ಲಿ ಧರ್ಮ ಸಂಸತ್ ನಡೀತಾ ಇದ್ರೆ ಅದರ ಅಷ್ಟೂ ಗಮನ ಅಯೋಧ್ಯೆಯಲ್ಲಿ ಆಗಬೇಕಾಗಿರುವ ಮಂದಿರ ನಿರ್ಮಾಣದ ಕಡೆಗಿತ್ತು. ಅಷ್ಟಕ್ಕೂ ಈ ಧರ್ಮ ಸಂಸತ್ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವೇ? ಇಡೀ ಧರ್ಮ ಸಂಸತ್ನ ನಿರ್ಣಯಗಳಲ್ಲಿ ಮೆಚ್ಚಬಹುದಾದಂಥದ್ದು ಅಸ್ಪೃಶ್ಯತೆ ವಿರುದ್ಧ ತೆಗೆದುಕೊಳ್ಳಲಾಗಿರುವ ನಿರ್ಧಾರ. ಆ ಗೊತ್ತುವಳಿಯನ್ನು ಸ್ವೀಕರಿಸಲಾಗಿದೆ. ಭಾಷಣಕ್ಕೆ ಮಾತ್ರ ಸೀಮಿತ ಆಗತ್ತಾ? ಅದನ್ನು ಹೊರತುಪಡಿಸಿ ಎಷ್ಟು ದ್ವೇಷದ ಮಾತುಗಳು ಅಲ್ಲಿ ಬಂದವು? ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಅವರನ್ನ ಮಾತನಾಡಿಸೋದಕ್ಕಿಂತ ಮುಂಚೆ ಧರ್ಮ ಸಂಸತ್ನಲ್ಲಿ ತೆಗೆದುಕೊಳ್ಳಲಾದಂತಹ ನಿರ್ಣಯಗಳು ಮತ್ತು ಅವುಗಳ ಬಗೆಗಿನ ವರದಿಯನ್ನು ನೋಡಿ. ಉಡುಪಿಯ ಧರ್ಮ ಸಂಸತ್ಗೆ ಅದ್ದೂರಿ ತೆರೆ ಬಿದ್ದಿದೆ. ಸಂತರ ಗೋಷ್ಠಿಗಳಿಗೆ ಸೀಮಿತವಾಗಿದ್ದ ಮಹಾಸಮಾವೇಶದಲ್ಲಿ ಕೊನೆಯ ದಿನ ಹಿಂದೂ ಕಾರ್ಯಕರ್ತರ ಜಾತ್ರೆ ನಡೆಯಿತು. ಜೋಡುಕಟ್ಟೆಯಿಂದ ಎಂಜಿಎಂ ಮೈದಾನದವರೆಗಿನ 5 ಕಿಲೋಮೀಟರ್ ರಾಜಮಾರ್ಗದಲ್ಲಿ ನಾಡಿನ ನಾನಾ ಭಾಗಗಳಿಂದ ಬಂದ ಕಾರ್ಯಕರ್ತರು ಶೋಭಾಯಾತ್ರೆ ನಡೆಸಿದರು. ಕೈಯಲ್ಲಿ ಭಗವದ್ವಜ ಹಿಡಿದು ಕಟ್ಟೆ ಕಟ್ಟೆವು ರಾಮ ಮಂದಿರ ಎಂಬ ಘೋಷವಾಕ್ಯದ ಜೊತೆಗೆ ಮೆರವಣಿಗೆ ಮಾಡಿದರು. ದೇಶದ ನಾನಾ ಭಾಗಗಳ ಸಂತರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ವಿರಾಟ್ ಹಿಂದೂ ಸಮಾಜೋತ್ಸವಕ್ಕೂ ಮುನ್ನ ಸಂತರ ಲೋಕಸಭೆಯ ಅಧಿವೇಶನ ಮುಕ್ತಾಯವಾಯಿತು. ಪೇಜಾವರ ಸ್ವಾಮಿಗಳ ಪಂಚಮ ಪರ್ಯಾಯದಲ್ಲಿ ಧರ್ಮ ಸಂಸತ್ತಿನಲ್ಲಿ ಪಂಚ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಪ್ರಮುಖ ನಿರ್ಣಯಗಳು. ನಿರ್ಣಯ 1, ರಾಮ ಮಂದಿರ ನಿರ್ಮಾಣಕ್ಕೆ ಮುಹೂರ್ತ ಫಿಕ್ಸ್. 2018 ಅಕ್ಟೋಬರ್ನಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ. ನಿರ್ಣಯ 2, ಕಸಾಯಿ ಕಾರ್ಯಗಳನ್ನು ಮುಚ್ಚಲು ಗ್ರೀನ್ ಟ್ರಿಬ್ಯುನಲ್ ನೀಡಿದ ಆದೇಶ ಜಾರಿಯಾಗಬೇಕು. ನಿರ್ಣಯ 3, ಪ್ರತಿಯೊಬ್ಬ ಹಿಂದೂ ದಲಿತ ಸಹೋದರನನ್ನು ಮನೆಗೆ ಕರೆಸಿ ಊಟ ಹಾಕಿ ಪರಿವಾರ ಒಡನಾಟ ಬೆಳೆಸಬೇಕು. ನಿರ್ಣಯ 4, ಅಲ್ಪಸಂಖ್ಯಾತ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ಸಿಗುವ ಸೌಲಭ್ಯ ಬಹುಸಂಖ್ಯಾತ ಹಿಂದೂಗಳಿಗೂ ಸಿಕ್ಕಿ ಧಾರ್ಮಿಕ ಸಮಾನತೆ ಜಾರಿಯಾಗಬೇಕು. ನಿರ್ಣಯ 5, ಸರ್ಕಾರಗಳು ಹಿಂದೂ ದೇವಾಲಯಗಳನ್ನು ವಶಕ್ಕೆ ಪಡೆಯಲೇಬಾರದು. ದೇವಾಲಯಗಳ ಸರ್ಕಾರೀಕರಣ ನಿಲ್ಲಬೇಕು. ಕೇವಲ ಮಂದಿರ ಬನೇಗಾ, ಸಂಪೂರ್ಣ ಭೂಮಿ ಭಗವಾನ್ ಕೀ ಹೈ, ಔರ್ ಅಯೋಧ್ಯಾ ಹಿಂದುವೋ ಕಾ ತೀರ್ಥ ಹೈ, ಹಿಂದುವೋ ಕಾ ತೀರ್ಥ ರಹೇಗಾ,
वहां कोई दूसरी सांस्कृतिक चेतना प्रवेश नहीं कर सकती। वार्तालाप में मुस्लिम नेतृत्व ने कहा कि अगर अयोध्या के उस विशेष स्थान पर यह प्रूव हो जाता है, ये सिद्ध होता है कि यहां कभी पहले 1528 में एक टेम्पल था, तो हम वॉलंटरली इसको छोड़ देंगे। ಉಳಿದಂತೆ ಮತಾಂತರ, ಘರ್ ವಾಪಸ್ಸಿ, ಹಿಂದೂ ಜನಸಂಖ್ಯೆ ಹೆಚ್ಚಳ, ಹಿಂದೂ ಧರ್ಮದೊಳಗೆ ಜಾತಿಗಳ ಐಕ್ಯತೆ ಬಿಸಿ ಬಿಸಿ ಚರ್ಚೆಗೆ ವೇದಿಕೆ ಒದಗಿಸಿತು. 1985ರಲ್ಲಿ ನಡೆದ ಉಡುಪಿ ಧರ್ಮ ಸಂಸತ್ತು ಹಿಂದೂ ಸಂಘಟನೆ ಮತ್ತು ರಾಮ ಮಂದಿರ ವಿಚಾರದಲ್ಲಿ ಐತಿಹಾಸಿಕವಾಗಿತ್ತು. ಈ ಬಾರಿ ನಡೆದ 12 ಧರ್ಮ ಸಂಸತ್ತು ಹಿಂದೂ ಸಂಘಟನೆಗಳಿಗೆ ಯಾವ ರೀತಿ ಬಲ ನೀಡುತ್ತೋ ಕಾದು ನೋಡಬೇಕು. ಉಡುಪಿಯಿಂದ ಶಶಿಧರ್ ಬಾಸ್ತಿಬೈಲು, ಸುವರ್ಣ ನ್ಯೂಸ್. ಇವತ್ತಿನ ನಮ್ಮ ಪ್ಯಾನೆಲ್ನಲ್ಲಿ ಉಮರ್ ಶರೀಫ್ ಅವರಿದ್ದಾರೆ, ಧಾರ್ಮಿಕ ಚಿಂತಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮಂಗಳೂರು ಸ್ಟುಡಿಯೋದಿಂದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷರಾದ ಎಂ ಬಿ ಪುರಾಣಿಕ್ ಅವರಿದ್ದಾರೆ. ಪುರಾಣಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಧನ್ಯವಾದಗಳು ಸರ್. ಏನು ಸಾಧನೆ ಅಂತ ಏನಾಯ್ತು ಅನ್ಸುತ್ತೆ ಸರ್ ಧರ್ಮ ಸಂಸತ್ತದು? ನನಗಿರುವಂತಹ ಮೂಲ ಪ್ರಶ್ನೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವ ಉದ್ದೇಶ ತಮ್ಮದು, ಅಯೋಧ್ಯೆಯಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇದ್ದಾರೆ, ಅವರು ರಾಮ ಮಂದಿರ ಕಟ್ಟಬೇಕನ್ನುವಂಥ ಏಕೈಕ ಗುರಿ ಇಟ್ಕೊಂಡು ಹೋರಾಟ ನಡೆಸ್ತಾ ಇರುವಂಥದ್ದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಅಂಥ ಇಬ್ಬರು ನಾಯಕರು ಆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಾಗ ಧರ್ಮ ಸಂಸತ್ ಮಾಡಿ ಗೊತ್ತುವಳಿ ಸ್ವೀಕರಿಸುವಂಥ ಅವಶ್ಯಕತೆ ಏನಿದೆ ಅನ್ನುವಂಥದ್ದು. ಕಳೆದ 16 ವರ್ಷಗಳಿಂದ ಜನರ ಭಾವನೆಗಳನ್ನು ಪ್ರತಿಬಿಂಬಿಸಲಿಕ್ಕೆ ಇದು ಒಂದು ಒಳ್ಳೆಯ ಸಾಧನ. ಯಾಕೆಂತಂದರೆ ಕಳೆದ 25 ವರ್ಷದಿಂದ ರಾಮ ಜನ್ಮಭೂಮಿಯ ನಿರ್ಮಾಣದ ಬಗ್ಗೆ ಚರ್ಚೆ ನಡೆಯುತ್ತೇ ಹೊರತು ಉಭಯ ಗುಂಪುಗಳೊಳಗಡೆ ಸಂಧಾನ ಏರ್ಪಡಲಿಲ್ಲ. ಅಲಹಾಬಾದ್ ಹೈಕೋರ್ಟಿಗೆ ಹೋಯಿತು. ಅಲಹಾಬಾದ್ ಹೈಕೋರ್ಟು ರಾಮ ಹುಟ್ಟಿದ ಜಾಗ ಅಯೋಧ್ಯೆ ಅದೇ ಜಾಗ ಎನ್ನುವ ನಿರ್ಣಯವನ್ನು ಕೊಟ್ಟಿತು ಮತ್ತು ವಿವಾದಿತ ಜನವನ್ನು 3 ಗುಂಪುಗಳಿಗೆ ಅದನ್ನು ಹಂಚಿಕೊಟ್ಟಿತ್ತು. ಅದರಿಂದ ತೃಪ್ತವಾಗದಂಥ ಹಿಂದೂ ಸಂಘಟನೆಗಳು ಉಚ್ಚ ನ್ಯಾಯಾಲಯಕ್ಕೆ ಹೋದಾಗ ಇನ್ನೂ ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತೀರ್ಪು ಬಾಕಿ ಇದೆ. ಡಿಸೆಂಬರ್ 5 ತಾರೀಕಿಗೆ ಅದರ ಸಂಪೂರ್ಣವಾದಂಥ ಒಂದು ನಿರ್ಣಯ ಉಚ್ಚ ನ್ಯಾಯಾಲಯ 2 ಪಕ್ಷಗಳಿಂದ ತಗೊಳ್ಳಿಕ್ಕಿದೆ. ಈ ವಿಚಾರ ಪರಿಸ್ಥಿತಿ ಹೀಗಿರುವಾಗ ಎಂ ಬಿ ಪುರಾಣಿಕ್ ಅವರೇ, ನನ್ನ ಮೂಲ ಪ್ರಶ್ನೆ ಇದೆ, ಪರಿಸ್ಥಿತಿ ಹೀಗಿರುವಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಲ್ಲಿ ಸೇರಿದಂತಹ ಸನ್ಯಾಸಿಗಳಿಗೆ ಭರವಸೆ ಇಲ್ವಾ, ಅಥವಾ ಕೇಸ್ ಸೋಲ್ಬಹುದು ಅನ್ನೋ ಭಯ ಏನಾದರೂ ಇದೆಯಾ ಸರ್? ನ್ಯಾಯಾಲಯದ ತೀರ್ಪು ಬರುತ್ತೆ, ನ್ಯಾಯಾಲಯದ ತೀರ್ಪು ತಮ್ಮ ಪರವಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ, ಅದರ ಮಧ್ಯದಲ್ಲಿ ಡೆಡ್ ಲೈನ್ ಫಿಕ್ಸ್ ಮಾಡುವ ಮೂಲಕ ರಾಷ್ಟ್ರದ ಜನತೆಗೆ ಯಾವ ಸಂದೇಶವನ್ನು ಧರ್ಮ ಸಂಸತ್ ಕೊಟ್ಟು ಅಂತ. ಇದರಲ್ಲಿ ಜನಗಳ ಭಾವನೆಯನ್ನು ಮಾತ್ರ ವ್ಯಕ್ತಪಡಿಸಿದ್ದು, ಸಂತರು ಜನಗಳ ಭಾವನೆಯನ್ನು ಕ್ರೋಢೀಕರಿಸಿ ಅಲ್ಲಿ ವ್ಯಕ್ತ ಮಾಡಿದ್ದಾರೆ. ಏನೂ ಘೋಷಣೆ ಅಥವಾ ಪ್ರಚಾರ ಮಾಡದೆ ಜನಗಳ ಮಾನಸಿಕ ಭಾವನೆಯನ್ನು ಕೊಟ್ಟಿದ್ದಾರೆ. ಈ ಸರ್ತಿ ಉತ್ತರ ಪ್ರದೇಶದಲ್ಲಿ ಯೋಗಿಯ BJP ಸರ್ಕಾರಕ್ಕೆ ಬಹುಮತ ಬರಬೇಕು ಅಂತಿದ್ದರೆ ಜನಗಳ ಆಶಯ ರಾಮ ಜನ್ಮಭೂಮಿಗೆ ಒಂದು ನಿರ್ಧಾರವನ್ನು ಸರ್ಕಾರ ತಗೊಳ್ಬೇಕು ಅಂತೇಳಿ. ಆದರೆ ಈಗಿನ ಪರಿಸ್ಥಿತಿ, ನಾಳೆ ದಿನ ಕೋರ್ಟಿನ ನಿರ್ಣಯದ ಮೇಲೆ ಅದು ಹೊಂದಿಕೊಂಡಿದೆ. ಅಲ್ಲಿಯವರೆಗೆ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡುವಂತಿಲ್ಲ. ಈ ಮಧ್ಯೆ ಜನಗಳ ಭಾವನೆಯನ್ನು ಪ್ರತಿಬಿಂಬಿಸುವ ದೃಷ್ಟಿಯಿಂದ ಸಂತರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಜನರ ಭಾವನೆಯನ್ನು ಪ್ರತಿನಿಧಿಸೋದಕ್ಕ ಅಥವಾ ಪುರಾಣಿಕ ಅವರೇ, ಸಂತರು ಕೂಡ ಈ ದೇಶದ ಎಲ್ಲಾ ನಾಗರಿಕರ ರೀತಿಯಲ್ಲಿ ಕಾನೂನಿನ ಪರಿಧಿಯೊಳಗೆ ಬರುವಂತವರು. ಪ್ರಕರಣ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ಈ ವಿಷಯದಲ್ಲಿ ತುಂಬಾ ಗಂಭೀರವಾಗಿದೆ. ಡಿಸೆಂಬರ್ 5 ಡೇ ಟು ಡೇ ಹಿಯರಿಂಗ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು, ದಿನಂಪ್ರತಿ ವಿಚಾರಣೆ ನಡೆಸಿ ಆದಷ್ಟು ಬೇಗ ತೀರ್ಪು ಕೊಡ್ತೀವಿ ಅಂತ. ತೀರ್ಪು ಬರುವವರೆಗೆ ಕಾಯೋಣ, ತೀರ್ಪು ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ನಡೆದುಕೊಳ್ಳೋಣ. ಯಾವ ಧರ್ಮದವರಾಗಲಿ, ಜಾತಿಯವರಾಗಲಿ, ಪಂಥದವರಾಗಲಿ, ಎಲ್ರಿಗಿಂತ ಮೇಲೆ ಇರುವಂಥದ್ದು ನಮ್ಮ ರಾಷ್ಟ್ರದ ಸಂವಿಧಾನ. ಸಂವಿಧಾನದ ಅಡಿಯಲ್ಲಿ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದನ್ನು ಒಪ್ಪಿಕೊಳ್ಳೋದು ನಮ್ಮ ಧರ್ಮ ಆಗುತ್ತೆ ಅನ್ನುವ ಒಂದು ಮಾತು ಬರಬೇಕಾಗಿತ್ತು ಅಂತ ನನ್ನ ನಿರೀಕ್ಷೆ. ನಾನು ಒಪ್ತೇನೆ ನಿಮ್ಮ ಮಾತನ್ನು. ಎಷ್ಟೋ ಸಂದರ್ಭಗಳಲ್ಲಿ
ಈ ಸಮಸ್ಯೆಯ ತೀಕ್ಷ್ಣತೆ ಏನಿದೆ ಅಂತ ಕೋರ್ಟಿಗೆ ಗೊತ್ತಾಗೋದಿಲ್ಲ. ಓಕೆ, ಆ ಕಾರಣಕ್ಕಾಗಿ ಜನಗಳ ಭಾವನೆಯನ್ನು ಸಾಮಾನ್ಯವಾಗಿ ಕೋರ್ಟಿಗಾಗಲಿ ಸರ್ಕಾರಕ್ಕಾಗಲಿ ತಿಳಿಸುವ ಉದ್ದೇಶದಿಂದ ಸಂತರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಭಾವನೆಯನ್ನು ಶಾಂತ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ಹಕ್ಕು ಇದೆ, ಅದು ಸಂಘಟನೆ ಕೊಟ್ಟಿದೆ. ಆದ್ದರಿಂದ ಇನ್ನೂ ಇಷ್ಟು ವಿಳಂಬವಾಗುವ ಅಗತ್ಯ ಇರಲಿಲ್ಲ. ಯಾಕಾಗಿ ಅರ್ಥ ಆಯ್ತು, ನೀವು ಹೇಳಿದ್ದು ಅರ್ಥ ಆಯ್ತು. ಭಾವನೆ ಅನ್ನೋದಾದ್ರೆ 2018 ಅಕ್ಟೋಬರ್ ಅನ್ನುವಂತಹ ಡೆಡ್ ಲೈನ್ ಏನದು? ಯಾಕೆ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ನಿರ್ದಿಷ್ಟ ಸಮಯವನ್ನ ನಿಗದಿಪಡಿಸದೇ ಇದ್ರೆ ಕೋರ್ಟ್ ಬೇರೆ ಬೇರೆ ಕಾರಣಗಳಿಂದ, ಉದಾಹರಣೆಗೆ ಕೋರ್ಟಿಗೆ ಮುಸ್ಲಿಂ ಪಂಗಡಗಳು ತಮ್ಮ ಹೇಳಿಕೆಗಳನ್ನು ಕೊಡಲಿಕ್ಕೆ ಅವರು ಸಿದ್ಧರಿರುವುದಿಲ್ಲ, ಆ ದೃಷ್ಟಿಯಿಂದ ಅದು ವಿಳಂಬವಾಗ್ತದೆ. ಅದು ನಿರಂತರವಾಗಿ ಅನಿಶ್ಚಿತತೆಯ ದೃಷ್ಟಿಯಿಂದ ಅದು ಆದಷ್ಟು ಬೇಗನೆ ಆ ನಿರ್ಣಯವನ್ನು ತಗೊಳ್ಬೇಕು ಕೋರ್ಟ್ ಎನ್ನುವ ದೃಷ್ಟಿಯಿಂದ ಅವರು ಈ ಮಾತನ್ನು ಹೇಳಿದ್ದಾರೆ. ಎಸ್, ಬರ್ತೀನಿ ನಾನು ಬರ್ತೀನಿ. ನಮ್ಮ ಜೊತೆಗೆ ವಾಸುದೇವ್ ಕಶ್ಯಪ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಿಂದೂ ಮಹಾಸಭಾದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಉಮರ್ ಶರೀಫ್ ಅವರೇ, ಧರ್ಮ ಸಂಸತ್ ವಿಷಯದಲ್ಲಿ ಒಂದೇನೆಂದರೆ ಧರ್ಮ ಅನ್ನುವಂಥದ್ದು ಯಾವಾಗಲೂ ನಿಂತ ನೀರಾಗಬಾರ್ದು. ಆಯಾ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ಧರ್ಮದಲ್ಲಿ ಮಾಡಿಕೊಳ್ಳಬೇಕಾದಂಥ ಮಾರ್ಪಾಟುಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇರಬೇಕು. ಆ ವಿಷಯದಲ್ಲಿ ಧರ್ಮ ಸಂಸತ್ ಒಂದು ಹೆಜ್ಜೆ ಮುಂದಿಟ್ಟು ಅಂತ ಅನ್ಸುತ್ತೆ. ಅಸ್ಪೃಶ್ಯತೆಯ ವಿರುದ್ಧ ತೆಗೆದುಕೊಳ್ಳಲಾದಂಥ ನಿರ್ಣಯ, ಹೌ ಡು ಯು ಸಿ ದಿಸ್? ಅಸ್ಪೃಶ್ಯತೆಯ ವಿರುದ್ಧ ಅವರು ಒಂದು ಸ್ಟೆಪ್ ತೊಗೊಂಡಿರೋದು ಒಳ್ಳೆಯ ವಿಷಯವಾಗಿದೆ. ಎಸ್, ಒಂದು ಕಾಲದಲ್ಲಿ ಅಸ್ಪೃಶ್ಯತೆ ಎಷ್ಟು ಜಾಸ್ತಿ ಆಗಿತ್ತಂದರೆ ಒಂದು ಮನೆಯವರು ಅವ್ರು ಬಂದು ಬೇರೊಬ್ಬರಿಗೆ ಊಟ ಕೂಡ ಕೊಡೋಂಗಿಲ್ಲ, ಅಂದರೆ ಅವ್ರ ಜೊತೆ ಕೂತ್ಕೊಂಡು ಊಟ ಕೂಡ ಮಾಡೋಂಗಿಲ್ಲ, ಹಾಗೆ ಒಂದು ಕಾಲ ಇತ್ತು. ಇವಾಗಲೂ ಒಂದೊಂದು ಜಾಗದಲ್ಲಿ ಕೇಳಿ ಬರ್ತಿದೆ. ಇದರ ವಿರುದ್ಧ ಎಲ್ಲರೂ ನಿಂತ್ಕೊಳ್ಬೇಕಾಗಿದೆ. ಅದು ಯಾವ ಧರ್ಮ ಅಂತಿಲ್ಲ, ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿದೆ ಇದರ ವಿರುದ್ಧ. ಇದು ಬಂದು ಅಗೇನ್ಸ್ಟ್ ದ ಹ್ಯೂಮನ್ ರೈಟ್ಸ್ ಅಂತ ನಾವು ಹೇಳ್ಕೊಳ್ಬೋದು. ಓಕೆ, ಸೊ ನಮ್ಮಲ್ಲಿ ಬಂದು ಇಸ್ಲಾಂ ಧರ್ಮದಲ್ಲಿ ನಾವೇನು ಹೇಳ್ಕೊಳ್ತೀವಿ ಅಂದರೆ ಎಲ್ಲರೂ ಸಮ, ಪ್ರಪಂಚದಲ್ಲಿರೋರು ಎಲ್ಲರನ್ನೂ ದೇವನು ಸೃಷ್ಟಿ ಮಾಡಿದ್ದಾನೆ, ಮತ್ತು ನಾವೆಲ್ಲರೂ ಒಂದು ತಂದೆ ಒಂದು ತಂದೆ ಒಂದು ತಾಯಿಯ ಮಕ್ಕಳು ಅಂತ ನಾವು ಹೇಳ್ಕೊಂಡು. ಅಲ್ಲ, ಅದನ್ನು ಟೆಕ್ಸ್ಟ್ಗಳಲ್ಲಿ ಅದು ಹಿಂದೂ ಧರ್ಮದಲ್ಲೂ ಇದೆ, ವಸುದೈವ ಕುಟುಂಬಕ್ಕೆ ಬಂದಂತಹ ಧರ್ಮ. ಆದ್ರೆ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದು, ಅದು ಹಿಂದೂ ಧರ್ಮದಲ್ಲಾಗ್ಲಿ ಇಸ್ಲಾಂನಲ್ಲಾಗ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಅದು ಇಸ್ಲಾಂ ಧರ್ಮದ ಬಗ್ಗೆ ಪಾಲನೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ನನ್ನದೇ ಆದಂತಹ ಪ್ರಶ್ನೆಗಳಿದೆ. ಅಹಮದಿಯರು ಮುಸ್ಲಿಮರೇ ಅಲ್ಲ ಅನ್ನುವಂತಹ ನಿರ್ಣಯವನ್ನು ಪಾಕಿಸ್ತಾನದಂತಹ ದೇಶ, ಇಡೀ ದೇಶ ನಿರ್ಣಯ ತೆಗೆದುಕೊಳ್ಳುತ್ತೆ. ಇಲ್ಲ ಇಲ್ಲ, ಅದರಲ್ಲಿ ಏನಂದರೆ ಐಡಿಯಾಲಜಿಕಲ್ ಬೇಸ್ಡ್ನಲ್ಲಿ ಇವಾಗ ಪ್ರವಾದಿ ಕೊನೆಯ ಪ್ರವಾದಿಯಾದ ಪ್ರವಾದಿ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಧಾರ್ಮಿಕ ಗ್ರಂಥಗಳ ಆಶಯಗಳ ಬೇರೆ, ನಿಜವಾಗಿಯೂ ನಡವಳಿಕೆಗಳ ಬೇರೆ ಅನ್ನುವಂಥದ್ದು ವಸುದೈವ ಕುಟುಂಬಕ್ಕೆ ಬಂದಿರುವಂತಹ ಧರ್ಮದಲ್ಲಿ ಅಸ್ಪೃಶ್ಯತೆ ಅನ್ನೋದು ನುಸುಳಿದೆ. ಅದು ಹಿಂದೂ ಧರ್ಮ ಕಂಟಿರುವಂತಹ ಶಾಪ, ಆ ಶಾಪದಿಂದ ಧರ್ಮ ವಿಮುಕ್ತಿ ಪಡಿಬೇಕು. ವಿಮುಕ್ತಿಗೊಳಿಸುವಂತಹ ಜವಾಬ್ದಾರಿ ಅಲ್ಲಿ ಸೇರಿದಂತಹ ಸಂತರು ಮೇಲೂ ಇದೆ, ಇಲ್ಲಿರುವಂತಹ ಭಕ್ತರು ಜನಸಾಮಾನ್ಯರ ಮೇಲೂ ಇರುವಂಥದ್ದು. ವಾಸುದೇವ ಕಶ್ಯಪ್ ಅವರೇ, ಈ ತೆಗೆದುಕೊಂಡಂತಹ 5 ನಿರ್ಧಾರಗಳ ಪೈಕಿ ರಾಮ ಮಂದಿರದ ವಿಷಯದಲ್ಲಿ ಒಂದು ಕಡೆ ಅಷ್ಟೂ ಸಂತರು ಸೇರಿಕೊಂಡು ರವಿಶಂಕರ್ ಗುರುಜಿಯವರು ಮಾಡೋದಕ್ಕೆ ಹೊರಟಿರುವಂತಹ ಸಂಧಾನವನ್ನು ವಿರೋಧಿಸ್ತಾರೆ, ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ, 5 ಡೇ ಟು ಡೇ ಹಿಯರಿಂಗ್ ಇದೆ, ಆದಷ್ಟು ಬೇಗ ಅದರ ಜಜ್ಮೆಂಟ್ ಬರ್ತಾ ಇದೆ. ಅದೆಲ್ಲದರ ಮಧ್ಯದಲ್ಲಿ 2018 ಅಕ್ಟೋಬರ್ನಲ್ಲಿ ರಾಮ ಮಂದಿರ ನಿರ್ಮಾಣ ಆರಂಭ ಅಂತ ಹೇಳ್ತಾರೆ. ಸರಿ, ಈಗ ಕೋರ್ಟು ಒಂದು ಲಕ್ನೋ ಕೋರ್ಟ್ ಒಳಗೆ ಇದ್ರದ್ದೇ ಇದು ಸಂಬಂಧಪಟ್ಟ ಹಾಗೆ ನಮ್ಮದು ವರ್ಡಿಕ್ಟ್ ಬಂದಿದೆ. ಅದು ಬಹುಶಃ ಇಡೀ ಜಗತ್ತೇ ಇಡೀ ಭಾರತ ದೇಶನೇ ಅದನ್ನು ಎದುರು ನೋಡ್ತಾ ಇತ್ತು. ಅದು ಬಂದಾಯಿತು. ತದನಂತರ ಏನಾಯಿತು, ಇಲ್ಲಿ ಪರಸ್ಪರ 3 ಒಮ್ಮತ ಬಂದಿದ್ದಾಗ, 3 ತಂಡಗಳಿಗೆ ಒಮ್ಮತ ಬರೆದಿದ್ದಾಗ ಏನಾಯಿತು ಅಂದರೆ ಸುಪ್ರೀಂ ಕೋರ್ಟ್ಗೆ ಅಪೀಲು ಇತ್ತು. ಸುಪ್ರೀಂ ಕೋರ್ಟ್ ಅಪೀಲು ಹೋದ್ಮೇಲೆ ಅವ್ರೇನು ಮಾಡಿದ್ರು, ನೋಡಪ್ಪ ನೀವು ಏನೇನು ಮಾಡ್ಕೋಬೇಕು, ನೀವು ನೀವೇ ತೀರ್ಮಾನ ಬನ್ನಿ ಅಂಥೇಳಿ ಸುಪ್ರೀಂ ಕೋರ್ಟು ಅಥವಾ ಲಕ್ನೋ ಹೈಕೋರ್ಟು ಜನಗಳಿಗೆ ಬಿಟ್ಬಿಡ್ತು. ಅದರ ನಂತರದ ಒಕ್ಕೂಟದ ಆ ಒಂದು ಹೊರಬಿತ್ತಕ್ಕಂಥ ಒಂದು ಏನು ಆ ಒಂದು ಆಶಯದ ಒಂದು ಮೊದಲನೇ ಭಾಗನೇ ಇದು ಧರ್ಮ ಸಂಸದ್ದು. ಧರ್ಮ ಸಂಸದೊಳಗೆ ಕೂಡ ಅವರು ಏನು ಎಲ್ಲ ಧರ್ಮ ಎಲ್ಲ ಪಂಥಗಳ ಎಲ್ಲ ಸಂಪ್ರದಾಯಗಳ ಸ್ವಾಮೀಜಿಗಳೆಲ್ಲ ಸೇರಿಕೊಂಡಾಗ ಬೇರೆ ಬೇರೆ ಧರ್ಮದವರು ಕೂಡ ಬೇರೆ ಬೇರೆ ಧರ್ಮಗಳನ್ನು ಕೂಡ ಅವಮಾನ ಮಾಡಿದರು, ಜೈನರು ಸಿಖ್ರು ಪಾರ್ಸಿಗಳೆಲ್ಲ. ಒಂದು ಕಡೆ ನನಗೆ ಸಿಗ್ತದೆ ಅಂತಂದರೆ ಇದು ಇದೇ ಒಂದು ಧರ್ಮ ಸಂಸತ್ತೊಳಗೆ ಒಂದು ಈ ಒಂದು ಏನು ನಮ್ಮ ಜೊತೆ ಏನು ಸಂಘರ್ಷ ಆಗ್ತಿರ್ತಕ್ಕಂಥ ಬೇರೆ ಒಂದು ಧರ್ಮವನ್ನು ಕೂಡ ಅವರು ಕರೆದಿದ್ದರೆ ಬಹುಶಃ ಸಮಸ್ಯೆಗೊಂದು ಭಾಳ ಬೇಗ ಸಮಸ್ಯೆಗೊಂದು ಏನೋ ಒಂದು ಅರ್ಥ ಹುಡುಕ್ಬೋದಾಯಿತು. ಜೊತೆಗೆ ಕೋರ್ಟಲ್ಲಿ ಇರೋ ಕಾರಣ ಇವರು ಏನು ನಿರ್ಧಾರಗಳು ತೊಗೊಳ್ತಾ ಇದ್ದಾರೆ, ಯಾವುದು ಇದರೊಳಗೆ ಏನು ನಿರ್ಧಾರಗಳು ತೊಗೊಳ್ತಿದ್ದಾರೆ, ಅದೆಲ್ಲದಕ್ಕೂ ಕೂಡ ಕೋರ್ಟಿನ ಒಂದು ಅನುಮತಿ ಸಿಗದೆ ಹೊರತು ಬಹುಶಃ ತಾವು ಒಬ್ಬ ವಕೀಲರು ಕೂಡ ಹೌದು. ಇಸ್ ಇಟ್ ನಾಟ್ ಸಬ್ ಜುಡೀಸ್ ಅಂತ ನನ್ನ ಪ್ರಶ್ನೆ. ಖಂಡಿತವಾಗಲು ಸಬ್ ಜುಡೀಸ್. ಎಸ್,
ಇದು ಇದು ನ್ಯಾಯಾಂಗದಲ್ಲಿ ವಿಚಾರಣೆ ನಡೀತಾ ಇರುವಂತಹ ಒಂದು ಪ್ರಕರಣದ ಬಗ್ಗೆ ಈ ರೀತಿಯಾಗಿ ಇಲ್ಲ. ಇನ್ನೊಂದು ಸಿ ಇನ್ಫ್ಯಾಕ್ಟ್ ಅವರು ಸಬ್ ಜುಡಿಷಿಯಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಇನ್ನೇನಾಗತ್ತೆ ಅಂತಂದ್ರೆ ಇಫ್ ಇಟ್ ಇಸ್ ಚಾಲೆಂಜ್ ಇನ್ ದ ಕೋರ್ಟ್, ಸುಪ್ರೀಂ ಕೋರ್ಟಿನ ಆದೇಶವನ್ನು ಲಕ್ನೋ ಕೋರ್ಟಿನ ಆದೇಶವನ್ನು ಚಾಲೆಂಜ್ ಮಾಡೋದಾಗಿದ್ರೆ ಸಿ ಲಕ್ನೋ ಕೋರ್ಟಿನ ವರ್ಡಿಟ್ ಕ್ಲಿಯರ್ ಆಗಿದೆ ಸರ್, ಮೂರು ಭಾಗ ಮಾಡಿದ್ವಿ ನಾವು, ಅಲಹಾಬಾದ್ ಮೂರು ಭಾಗ ಮಾಡಿದ್ವಿ ನಾವು, ಮೂರು ಭಾಗದೊಳಗೆ ನಿಮ್ಮ ನಿಮ್ಮ ಮನಸ್ಸುಗಳನ್ನ ಒಕ್ಕೂಡಿಸ್ಕೊಂಡು ಹೃದಯಗಳನ್ನ ಒಕ್ಕೂಡಿಸ್ಕೊಂಡು ಹೃದಯಗಳನ್ನ ಜೋಡಿಸ್ಕೊಂಡು ಒಟ್ಟಾಗಿ ಬಂದರೆ ನಾವೇನೋ ಮಾಡ್ಬೋದು ಅಂತ ಬಂದಿದೆ. ಒಂದು ಥರ್ಡ್ ಭಾಗ ಅಂತ ಕೂಡ ವರ್ಡಿಕ್ಟ್ ಆಗಿದೆ. ಇವ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಆದರೆ ಇವರು ಏನು ಧರ್ಮಸಂಸತ್ ತಗೊಳ್ತಕ್ಕಂಥ ಏನು ತೀರ್ಮಾನಗಳು ಹೈಕೋರ್ಟಿನ ತೀರ್ಮಾನದ ವಿರುದ್ಧವಾಗಿ ಹೋದಾಗ ಅದು ಜುಡಿಷಿಯರಿ ಪ್ಯಾರ ಜುಡಿಷಿಯರಿಗೆ ಆಗುತ್ತೆ. ಅದು ಹೋಗಲಿಲ್ಲ ಅಂದ್ರೆ ಬರೋದಿಲ್ಲ. ಅದು ಅದು ಆ ಥರದ ಯಾವುದು ಉದ್ದೇಶ ಇಲ್ಲ ಅಂತಂದಾಗ ಧರ್ಮ ಸಂಸತ್ನಲ್ಲಿ ಐದು ನಿರ್ಧಾರಗಳನ್ನು ಐದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಮೊಟ್ಟ ಮೊದಲನೇದಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಮುಹೂರ್ತ 2018 ಅಕ್ಟೋಬರ್ನಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗಬೇಕು ಅನ್ನುವಂಥದ್ದು, ಕಸಾಯಿ ಖಾನೆಗಳನ್ನು ಮುಚ್ಚೋದಕ್ಕೆ ಗ್ರೀನ್ ಟ್ರಿಬ್ಯುನಲ್ ನೀಡಿದಂಥ ಆದೇಶ ಜಾರಿಯಾಗಬೇಕು ಅನ್ನುವಂಥದ್ದು ಎರಡನೆಯ ನಿರ್ಣಯ. ಮೂರನೇ ನಿರ್ಣಯ, ಪ್ರತಿಯೊಬ್ಬ ಹಿಂದೂ ದಲಿತ ಸಹೋದರರನ್ನ ಮನೆಗೆ ಕರೆಸಿ ಊಟ ಹಾಕಿ ಪರಿವಾರದ ಒಡನಾಟ ಬೆಳೆಸಬೇಕು ಅನ್ನುವಂಥದ್ದು ನಾಲ್ಕನೆಯ ನಿರ್ಣಯ. ಅಲ್ಪಸಂಖ್ಯಾತ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ಸಿಗುವ ಸೌಲಭ್ಯ ಬಹುಸಂಖ್ಯಾತ ಹಿಂದೂಗಳಿಗೂ ಸಿಕ್ಕು ಧಾರ್ಮಿಕ ಸಮಾನತೆ ಜಾರಿಯಾಗಬೇಕು ಅನ್ನುವಂಥದ್ದು ಕೊನೆಯ ಮತ್ತು ಐದನೆಯ ನಿರ್ಣಯ. ಸರ್ಕಾರಗಳು ಹಿಂದೂ ದೇವಾಲಯಗಳನ್ನು ವಶಕ್ಕೆ ಪಡೆಯಬಾರದು, ದೇವಾಲಯಗಳ ಸರ್ಕಾರೀಕರಣ ನಿಲ್ಲಬೇಕು ಅನ್ನುವಂಥದ್ದು. ಈ ನಿರ್ಣಯಗಳ ಪೈಕಿ ಕೆಲವು ನಿರ್ಣಯಗಳು ಅಸಂವಿಧಾನಿಕ ಅನ್ನುವಂಥ ವಾದಗಳೇ ಕೇಳಬರ್ತಾ ಇದೆ. ಯಾವುದು ಅಸಂವಿಧಾನಿಕ, ಯಾಕೆ ಅಸಂವಿಧಾನಿಕ, ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.